ಬಬ್ಲು ಹೆಸರಿನ ಸಣ್ಣ ಕಳ್ಳ ಇದ್ದ. ಅವನು ಚಿಕ್ಕ ಪುಟ್ಟ ಕಳ್ಳತನ ಮಾಡ್ತಿದ್ದ, ಮತ್ತೆ ಸಿಕ್ಕಾಕೊತ್ತಿದ್ದ, ಜೈಲ್ ಸೇರ್ತಿದ್ದ. ಬಬ್ಲು ಅಣ್ಣ, ಬಿಡುಗಡೆ ಆಯ್ತಾ? ಏನಾದ್ರೂ ಮಾಡ್ತೀನಿ, ಆದ್ರೆ ವಾಪಸ್ ಮಾತ್ರ ಬರೋದಿಲ್ಲ ಇಲ್ಲಿಗೆ. ಹಾ, ಬನ್ನಿ ಬಬ್ಲು ಅಣ್ಣ, ತಗೊಳ್ಳಿ, ಚಹಾ ಕೊಡಿರಿ. ಏನ್ ಚಹಾ ಚಹಾ ಅಂತ ಹೇಳ್ತಾ ಇದೀಯ? ನಂಗೆ ತಲೆ ಕೆಟ್ಟೋಗಿದೆ ಇಲ್ಲಿ. ಅರೆ ವಾ, ಪೊಲೀಸ್ ಡ್ರೆಸ್. ಆ ಮತ್ತೆ ಇದೆ ಅಲ್ವಾ ನಾನು ಮಾಡೋದು? ಸ್ವಲ್ಪ ತೋರಿಸಿ, ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ತಗೊಳ್ಳಿ ಅಣ್ಣ, ನೋಡಿ. ಸರ್ ಸರ್, ಇದನ್ನ ಇಟ್ಕೊಳ್ಳಿ, ರಸೀದಿ ಅರಿಬೇಡಿ ಪ್ಲೀಸ್. ಅರೆ ವಾ, ಈ ಡ್ರೆಸ್ ಅಲ್ಲಂತೂ ಜಾದು ಇದೆ. ಅರೆ ಅಣ್ಣ, ಹಾಗೆ ಹೋಗ್ತಿದ್ರಲ್ಲ, ಬಟ್ಟೆ ಕೊಟ್ಬಿಟ್ಟು ಹೋಗಿ, ಅದು ಪೊಲೀಸರದಿದೆ. ಬೈ. ಅಲ್ಲಿಂದ ಬಬ್ಲು ಒಂದು ಚಹಾ ಮತ್ತು ನಾಷ್ಟದ ಅಂಗಡಿಗೆ ಬಂದ. ಕೆನೆ ಹಾಕಿದ ಎರಡು ಚಹಾ ಮತ್ತು ನಾಲ್ಕು ಸಮೋಸ ತಗೊಂಬ ಸಾಹೇಬ್ರಿಗೆ. ತಗೊಳ್ಳಿ ಸರ್, ಬಿಸಿ ಬಿಸಿ ಬಜ್ಜಿನೂ ಇತ್ತು, ತಗೊಂಡ್ ಬಂದಿದ್ದೀನಿ. ಒಂದ್ ಕೆಲಸ ಮಾಡು, ಒಂದ್ 10 ಸಮೋಸ ಮನೆಗೂ ಕಟ್ಬಿಡು. ಮತ್ತೆ ಬಬ್ಲು ರಸ್ತೆ ಬದಿಲಿರೋ ಹಣ್ಣಿನ ಅಂಗಡಿಗಳ ಹತ್ರ ಬಂದ. ಅದನ್ನೆಲ್ಲ ತೆಗೆಯೋದಕ್ಕೆ ಅವನ್ ಹೆದರಿಸ್ದ. ರಸ್ತೆ ಬದಿಲಿ ಹೀಗ ಹಾಕೋದು? ಸರ್ ಕ್ಷಮಿಸಿ, ತಗೊಳ್ಳಿ, ಒಂದ್ 5 ಕೆಜಿ ಸೇಬು ಇದೆ. ನಾಳೆಯಿಂದ 5 ಕೆಜಿ ಮೂಸುಂಬಿನೂ ತಯಾರು ಮಾಡಿಡು. ಆಗಾಗ ಅನ್ಸುತ್ತೆ ದೇವ್ರ ನಮ್ ಪಾಲ್ಗಿದ್ದಾನೆ ಅಂತ. ಏ ಚೋಟು, ನಿಲ್ಸು ನಿಲ್ಸು, ಗಾಡಿ ನಿಲ್ಸು. ಏನಾಯ್ತು ಸರ್? ನಾನಂತೂ ಹೆಲ್ಮೆಟ್ ಹಾಕೊಂಡಿದ್ದೀನಲ್ವಾ. ಹಾ ಹಾ, ಸಾಕು, ಲೈಸೆನ್ಸ್ ತೋರಿಸು. ತಗೊಳ್ಳಿ ಸರ್. ಇವನ ಹತ್ರ ಎಲ್ಲಾ ಕಾಗದಗಳಿದೆಯಲ್ಲ. ಏಯ್, ಹಿಂದಿನ ಟೈರಲ್ಲಿ ಗಾಳಿ ಕಡಿಮೆ ಇದೆ, ನಡಿ, 2000 ಕೊಡು. ಅರೆ ಅದು ಹೇಗ್ ಸರ್? ಗಾಳಿ ಕಡಿಮೆ ಇದ್ರೆ ಯಾರು ರಸೀದಿ ಅರಿತಾರೆ? ಈ ಬಟ್ಟೆ ಇಲ್ಲ ಅಂದಿದ್ರೆ ಯಾರು ತಾನೇ ಹೆದರ್ತಿದ್ರು? ಏ ಸುನಿಲ್ ಶೆಟ್ಟಿ, ನಿಲ್ಸೋ ಗಾಡಿನ. ತೋಳ್ಗಿಳ ಚೆನ್ನಾಗಿ ಬೆಳೆಸಿದ್ಯಾ? ಏನು ದಿನ ಚಿಕನ್ ಬಿರಿಯಾನಿ ತಿಂತೀಯಾ? ಏನು, ನೀನ್ ಪೊಲೀಸಾ? ಎಲ್ಲಿ ಐ ಡಿ ತೋರಿಸು. ಏನು, ನನ್ನೇ ಐ ಡಿ ಕೇಳ್ತೀಯಾ ನೀನು? ಹಾ ಬಾಬು, ತುಂಬಾ ದಿನದಿಂದ ನೀನ್ ಹುಡುಕ್ತಾ ಇದ್ದೆ. ನಿನ್ನ ಹೆಸರಲ್ಲಿ ತುಂಬಾ ಕಂಪ್ಲೇಂಟ್ಸ್ ಇವೆ. ಹಾ ಸರ್, ದಿನ ತುಂಬಾ ಭಯ ಪಡಿಸ್ತಾ ಇದ್ದ ಇವನು. ದಿನ ಪುಕ್ಸಟ್ಟೆ ತಿಂದು ಹೋಗ್ತಿದ್ದ. ನಡಿ ಈಗ ರಾಗಿ ಮುದ್ದೆ ತಿನ್ನುವಂತೆ, ರುಚಿ ನೋಡುವಂತೆ. ಸರ್ ಸರ್, ಕ್ಷಮಿಸ್ಬಿಡಿ, ಬಿಟ್ಬಿಡಿ ನನ್ನ. ಒಂದೂರಲ್ಲಿ ತಿಂಡಿಪೋತಿ ಸಹೋದರಿಯರು ವಾಸಿಸುತ್ತಿದ್ರು. ಅವರು ದಿನಾಲು ಒಂದಲ್ಲ ಒಂದು ತಿಂಡಿಯನ್ನ ತಯಾರಿ ಮಾಡ್ತಾ ಇದ್ರು ಮತ್ತು ತಿಂತಾ ಇದ್ರು. ಇವತ್ತು ನಂಗೆ ಕಚೋರಿ ತಿನ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಅರೇ, ನೀನು ಕಚೋರಿ ಅಂದ್ಯಲ್ಲ, ನನ್ ಬಾಯಲ್ಲೂ ನೀರ್ ಬರ್ತಾ ಇದೆ, ತಿನ್ಬೇಕು ಅನ್ನಿಸ್ತಿದೆ. ಈಗ್ಲೇ ಅಂಗಡಿಗ್ ಹೋಗಿ ಎಲ್ಲಾ ಸಾಮಾನು ತಗೊಂಬಾ, ಕಚೋರಿ ಮಾಡ್ಕೊಂಡು ಚೆನ್ನಾಗ್ ತಿನ್ನೋಣ. ಸರಿ ಅಕ್ಕ, ಈಗ್ಲೇ ಹೋಗಿ ನಾ ಎಲ್ಲಾ ವಸ್ತುಗಳನ್ನು ತಂದ್ಬಿಡ್ತೀನಿ. ಮೀನಾ ಬಜಾರ್ನಿಂದ ಕೇವಲ ಕಡಿಮೆ ಸಾಮಗ್ರಿಗಳನ್ನ ತಂದ್ಲು, ಅದರಿಂದ ಕೇವಲ 5 ಕಚೋರಿ ಮಾತ್ರ ತಯಾರಾದ್ವು. ಇಲ್ಲಿ ತಗೋ, 2 ಕಚೋರಿ ನೀ ತಿನ್ನು, 3 ಕಚೋರಿ ನಾ ತಿಂತೀನಿ. ಮೂರ್ ಕಚೋರಿ ನೀನ್ ತಿಂತ್ಯಾ, 2 ಕಚೋರಿ ನೀ ತಿನ್ನು, ನಾನ್ 3 ತಿಂತೀನಿ. ಬಂದ್ ಬಿಟ್ಲು ಮಹಾರಾಣಿ, ಈ ಕಚೋರಿನ ಮಾಡಿರೋದು ನಾನು, ಅದ್ರಿಂದ ನಾನೇ ಜಾಸ್ತಿ ತಿಂತೀನಿ. ಬಂದ್ ಬಿಟ್ಲು ಜಾಸ್ತಿ ತಿನ್ನೋದಕ್ಕೆ, ಕಷ್ಟಪಟ್ಟು ಅಂಗಡಿಗೆ ಹೋಗಿ ತಂದಿರೋದು ನಾನು, ಜಾಸ್ತಿ ತಿನ್ನೋದು ನೀನಾ? ಸರಿ, ಒಂದು ಕೆಲ್ಸ ಮಾಡೋಣ, ಇದು ಹೇಗೆ ಬಗೆಹರಿಯಲ್ಲ, ನಾವಿಬ್ರು ಒಂದು ಷರತ್ ಹಾಕೊಳ್ಳೋಣ. ಏನ್ ಷರತ್ತು ಅಕ್ಕ? ನಮ್ಮಿಬ್ರಲ್ಲಿ ಯಾರು ಹೆಚ್ಚು ಹೊತ್ತು ಉಸಿರಾಡ್ದೇನೆ ಅಲ್ಲಾಡ್ದೇನೆ ಒಂದೇ ಜಾಗದಲ್ಲಿ ಕೂತಿರ್ತಾರೋ ಅವ್ರಿಗೆ 5ನೇ ಕಚೋರಿ ಸಿಗುತ್ತೆ. ಸರಿ, ನಂಗೆ ಈ ಷರತ್ತು ಒಪ್ಗೆ ಇದೆ. ಇಬ್ರು ಸೇರಿ ಒಂದ್ ಜಾಗದಲ್ಲಿ ಕೂತ್ಕೊಂಡ್ರು, ಕಚೋರಿನ ಮುಂದೆ ಇಟ್ಕೊಂಡ್ರು, ಹಾಗೆ ಉಸಿರು ನಿಲ್ಸಿದ್ರು. ಹೀಗೆ ತುಂಬಾ ಹೊತ್ತು ಕಳೀತು. ಸ್ವಲ್ಪ ಸಮಯದ ನಂತರ ಪಕ್ಕದ ಮನೆ ಚಿಕ್ಕಮ್ಮ ಬಂದ್ರು. ರಾಧಾ, ಅಯ್ಯೋ ಮೀನಾ,
ಅಯ್ಯೋ ದೇವ್ರೆ, ಇಬ್ರು ಸತ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಹಳ್ಳಿಯವರು ಬಂದ್ರು ಮತ್ತೆ ಅವರನ್ನ ಸ್ಮಶಾನಕ್ಕೆ ಹೊತ್ತೊಯ್ದ್ರು. ಅಷ್ಟಾದ್ರೂ ಕೂಡ ಇಬ್ರು ಒಂದ್ ಮಾತು ಮಾತಾಡ್ಲಿಲ್ಲ. ಒಂದ್ ಕಚೇರಿಗೋಸ್ಕರ ತಮ್ಮ ಜೀವನೇ ಬಿಟ್ಬಿಟ್ರು. ಹಾಗೆ ಅವರು ಜೀವಂತವಾಗಿ ಸುಡಲ್ಪಟ್ರು. ತುಂಬಾ ವರ್ಷಗಳು ಕಳೀತು. ಏ ನಡೀರಿ ನಡೀರಿ, ಅಂಗಡಿ ಬೇಗ ಬೇಗ ಮುಚ್ಚ್ರಿ, ಆ ದೆವ್ವಗಳು ಬರೋ ಹೊತ್ತಾಯ್ತು. ಜಲ್ದಿ ಜಲ್ದಿ ನಡೀರಿ, ಊಟ ಗೇಟ ಮಾಡ್ರಿ. ರಾಧಾ ಮತ್ತು ಮೀನಾ ಅಕ್ಕ ತಂಗಿರು ತಿಂಡಿ ಪೋತಿ ದೆವ್ವಗಳಾದ್ರು. ಅವರಿಬ್ರು ಮನೆ ಮತ್ತು ಅಂಗಡಿಗಳಲ್ಲಿ ಹೋಗಿ ಏನ್ ಸಿಗತ್ತೋ ಅದನ್ನ ತಿಂದು ಬಿಡ್ತಾ ಇದ್ರು. ಇವತ್ತು ನಿಶಾಣ ಹುಟ್ಟ ಹಬ್ಬ, ಇವತ್ತು ಚೆನ್ನಾಗ್ ತಿನ್ನೋಣ ಬಾ. ಹಾ ಹಾ ಸರಿ ನಡಿ, ಆದ್ರೆ ಜಾಸ್ತಿ ಕೇಕ್ ನಾನೇ ತಿನ್ನೋದು. ಏ ಅಕ್ಕ, ಈ ಕೇಕ್ ತಿಂದ್ಯಾ? ತುಂಬಾ ಚೆನ್ನಾಗಿದೆ. ಹಾ ಹಾ ತಿಂದೆ, ಆದ್ರೆ ನೀ ಈ ಮಂಚೂರಿ ತಿನ್ ನೋಡಿದ್ಯಾ? ತುಂಬಾ ಚೆನ್ನಾಗಿದೆ. ಈ ಪೂರ್ತಿ ಕೇಕ್ ನ ಯಾರ್ ತಿನ್ಬಿಟ್ರು? ಅಯ್ಯೋ, ಎಲ್ಲಾ ಪಾತ್ರೆನೂ ಖಾಲಿ ಆಗೋಗಿದೆ. ಈಗ ನಾ ಮಕ್ಳಿಗೆ ಏನ್ ಕೊಡ್ಲಿ? ಇದೆಲ್ಲ ಆ ತಿಂಡಿ ಪೋತಿ ಅಕ್ಕ ತಂಗಿರ್ದೇ ಕೆಲ್ಸ ಇರ್ಬೇಕು. ಇಡೀ ಹಳ್ಳಿಯವರು ಈ ಇಬ್ಬರು ದೆವ್ವಗಳಿಂದ ಬೇಸತ್ ಹೋದ್ರು. ಆ ಊರಲ್ಲಿ ಒಬ್ಬ ಮನೋಜ್ ಅನ್ನೋ ಚತುರ ವ್ಯಕ್ತಿ ಇರ್ತಾನೆ. ಆ ಊರಿನ ಮುಖ್ಯಸ್ಥ ಅವನ ಬರ ಹೇಳ್ತಾನೆ. ನೀನು ನಮ್ಮ ಈ ಎಲ್ಲ ಸಮಸ್ಯೆಯನ್ನ ದೂರ ಮಾಡಬಹುದು, ಏನಾದ್ರೂ ಮಾಡು ಮಗ್ನೆ. ನನ್ನ ಹತ್ರ ಒಂದು ಅದ್ಭುತ ಉಪಾಯ ಇದೆ, ನೀವು ಊರವ್ರನ್ನೆಲ್ಲ ಇಲ್ಲಿಗೆ ಕರೆಸಿ. ಸ್ವಲ್ಪ ದಿನ ಆದ್ಮೇಲೆ ಆ ಇಬ್ರು ತಿಂಡಿ ಪೋತಿ ದೇವಗಳು ಬರೋ ಸಮಯ ಆಯ್ತು. ಪ್ರತಿ ಮನೆಯಲ್ಲೂ ಸ್ವಾದಿಷ್ಟಕರವಾದ ತಿಂಡಿಗಳನ್ನ ತಯಾರು ಮಾಡಿಟ್ಟಿದ್ರು. ಅಕ್ಕ, ಇವತ್ತೆಲ್ಲಾ ತಿಂಡಿಗಳು ತುಂಬಾ ಸ್ವಾದಿಷ್ಟವಾಗಿರುತ್ತವೆ, ದೀಪಾವಳಿ ಅಲ್ವಾ, ಒಳ್ಳೊಳ್ಳೆ ಅಡುಗೆ ಮಾಡಿದ್ದಾರೆ. ಸರಿ ನಡಿ, ತಿಂದೇ ಬಿಡೋಣ. ಅಯ್ಯೋ, ಇದೆಲ್ಲ ಕಲ್ಲಿಂದ ಮಾಡಿದ್ದಾರೆ ಅನ್ಸುತ್ತೆ, ನನ್ನ ಎಲ್ಲ ಹಲ್ಗಳು ಉದುರೋದ್ವು. ಇವರೆಲ್ಲ ಜಿಲೇಬಿನಲ್ಲಿ ಮುಳ್ಳು ಹಾಕಿ ಮಾಡಿದ್ದಾರೆ. ಛೀ ರಾಧಾ, ಈ ಹಳ್ಳಿಯವ್ರಿಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಬರಲ್ಲ. ಹೌದು ಅಕ್ಕ, ಇನ್ಮೇಲೆ ಇಲ್ಲಿಗೆ ಬರೋದ್ ಬೇಡ, ಬಾ ಇಲ್ಲಿಂದ ಹೊರಟೋಗೋಣ. ಆ ದಿನದ ನಂತರ ಆ ಇಬ್ರು ದೆವ್ವಗಳು ಆ ಊರಿಂದ ಹೊರಟೋದ್ವು ಮತ್ತೆ ಎಲ್ಲ ಹಳ್ಳಿಯವರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ರು. ಈ ಕಥೆಯಿಂದ ನಮ್ಗೇನ್ ತಿಳಿಯುತ್ತೆ ಅಂತಂದ್ರೆ, ದುರಾಸೆ ಅನ್ನುವಂಥದ್ದು ಕೆಟ್ಟದ್ದು, ಮತ್ತೆ ಬುದ್ಧಿವಂತಿಕೆಯಿಂದ ದೆವ್ವಗಳನ್ನು ಕೂಡ ನಾವು ದೂರ ಮಾಡಬಹುದು ಅಂತ. ಈ ತರದ ಮತ್ತಷ್ಟು ಮಜವಾದ ಕಥೆಗಳೊಂದಿಗೆ ಮತ್ತೆ ಸಿಗೋಣ.